इंग्लिश अकाडमी स्वागत इवत्तिन वीडियो चर्चिसलिक्के तेगेदुकोंडंत विषय इंट्रागेटिव सेंटेंसेस इन ऑल फ्यूचर टेंसेस एज यू नो इट वेरी वेल देर आर अदर फोर टेंसेस अंडर फ्यूचर टेंस फ्यूचर टेंस इटसेल्फ इज अ टेंस एंड देन सिंपल फ्यूचर टेंस फ्यूचर कंटीन्यूअस टेंस फ्यूचर परफेक्ट टेंस एंड फ्यूचर परफेक्ट कंटीन्यूअस टेंस ಇವತ್ತು ಈ ಎಲ್ಲಾ ಕಾಲಗಳಲ್ಲಿ ನಾವು ಕನ್ನಡ ವಾಕ್ಯವನ್ನು ಯಾವ ರೀತಿ ಪ್ರಶ್ನೆ ಮಾಡಲಿಕ್ಕೆ ಬಳಸ್ಕೊತೀವಿ ಅಥವಾ ಸಹಜವಾಗಿ ನಾವು ಈ ಆಡು ಕನ್ನಡದಲ್ಲಿ ನಾವು ವಾಕ್ಯಗಳನ್ನು ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೊಂಡಿರ್ತೀವಿ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ನಾವು ಇಂಗ್ಲಿಷ್ ವಾಕ್ಯ ರಚನೆಯನ್ನು ನೋಡಿಕೊಂಡು ಕನ್ನಡ ವಾಕ್ಯ ರಚನೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ ನಾವು ಸಹಜವಾಗಿ ಮಾತಾಡುವ ಕನ್ನಡದಲ್ಲಿನೇ ಫ್ಯೂಚರ್ ಟೆನ್ಸ್ ಬಳಕೆ ಆಗಿರುತ್ತೆ ಅದು ನಾವು ನೋಡ್ಕೊಳ್ಬೇಕು ಅದು ಯಾಕೆ ಫ್ಯೂಚರ್ ಟೆನ್ಸ್ ಅದು ಯಾಕೆ ಸಿಂಪಲ್ ಫ್ಯೂಚರ್ ಅದು ಯಾಕೆ ಫ್ಯೂಚರ್ ಕಂಟಿನ್ಯೂಸ್ ಅದು ಯಾಕೆ ಫ್ಯೂಚರ್ ಪರ್ಫೆಕ್ಟ್ ಅದು ಯಾಕೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಮಗೆ ಇಂಗ್ಲಿಷ್ ವಾಕ್ಯಗಳನ್ನು ನೋಡಿದಾಗ ನಾವು ಇಂಥ ವಾಕ್ಯಗಳನ್ನು ನಿಜವಾಗ್ಲೂ ಕನ್ನಡದಲ್ಲಿ ಬಳಸ್ತೀವಾ ಬರೀತೀವಾ ಅಥವಾ ಮಾತಾಡ್ತೀವಾ ಅಂತ ಸಂಶಯ ಬರುತ್ತೆ ಆದರೆ ಸಹಜವಾಗಿನೇ ನಾವು ನಮ್ಮ ಮಾತೃಭಾಷೆಯಲ್ಲಂತ ವಾಕ್ಯಗಳನ್ನು ರಚನೆ ಮಾಡ್ಕೊಳ್ತಾ ಇರ್ತೀವಿ ಅದು ಯಾವ ಕಾಲದಲ್ಲಿ ಬರುತ್ತೆ ನಾವು ಅದನ್ನು ಗಮನಿಸಿದಾಗ ಅಲ್ಲಿ ಟೆನ್ಸ್ ನಿರ್ಧಾರ ಆಗುತ್ತೆ ಆ ಟೆನ್ಸಿಗೆ ಅನುಗುಣವಾಗಿ ಸೂತ್ರ ಸೂತ್ರಕ್ಕೆ ಅನುಗುಣವಾಗಿ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ನಾವು ರಚನೆ ಮಾಡ್ಕೊಳ್ಬಹುದು ಆದ್ದರಿಂದ ಇಂಗ್ಲಿಷ್ ವಾಕ್ಯಗಳನ್ನು ಮಾತಾಡೋಕ್ಕಿಂತ ಮೊದಲು ಅಥವಾ ಬರೆಯೋಕ್ಕಿಂತ ಮೊದಲು ಏನನ್ನು ಬರೀಬೇಕು ಅನ್ನೋದು ನಮ್ಮ ಕನ್ನಡ ವಾಕ್ಯದಲ್ಲಿ ನಿರ್ಧಾರ ಆಗಬೇಕು ಆನಂತರ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು ಸಬ್ಜೆಕ್ಟ್ ಯಾವುದು ಮತ್ತು ಆಬ್ಜೆಕ್ಟ್ ಯಾವುದು ಗುರುತು ಮಾಡ್ಕೋಬೇಕು ಯಾಕಂದರೆ ಇಂಗ್ಲಿಷ್ ವಾಕ್ಯ ಫಿಕ್ಸ್ ಇದೆ ಅದಕ್ಕೆ ಸಬ್ಜೆಕ್ಟ್ ಮೊದಲು ಬರಬೇಕು ನಂತರ ವರ್ಡ್ ನಂತರ ಆಬ್ಜೆಕ್ಟ್ ಇದೆ ಪ್ಯಾಟರ್ನ್ ದಿಸ್ ಇಸ್ ಕಾಲ್ಡ್ ಫಿಕ್ಸ್ ವರ್ಡ್ ಆರ್ಡರ್ ಇನ್ ಇಂಗ್ಲಿಷ್ ಬಟ್ ವಿ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಫಿಕ್ಸ್ ಆರ್ಡರ್ ಇನ್ ಕನ್ನಡ ಕನ್ನಡ ವಾಕ್ಯಗಳಲ್ಲಿ ಯಾವ ಶಬ್ದವನ್ನು ಎಲ್ಲಾದರೂ ಇಟ್ಕೊಂಡು ವಾಕ್ಯವನ್ನು ಇಡಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದರೆ ಅದೇ ರೀತಿ ಇಂಗ್ಲಿಷ್ ವಾಕ್ಯಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ್ರಿಂದ ಮೊದಲು ಕನ್ನಡ ವಾಕ್ಯವನ್ನು ರಚನೆ ಮಾಡಿಕೊಂಡು ಎರಡನೇದು ಆ ವಾಕ್ಯದಲ್ಲಿರುವಂತಹ ವರ್ಬ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಗುರುತಿಸಿಕೊಂಡು ಅದನ್ನು ವರ್ಬ್ ಅನ್ನು ಒಂದ್ ಎರಡು ನಿಮಿಷದಲ್ಲಿ ನಾವು ಓದ್ಕೊಂಡಾಗ ಕಾಲ ನಿರ್ಧಾರ ಆಗುತ್ತೆ ಆ ಕಾಲ ನಿರ್ಧಾರ ಆದಾಗ ಆ ಕಾಲದ ಅನುಗುಣವಾಗಿ ಅಲ್ಲಿ ಸೂತ್ರಗಳು ಬರ್ತವೆ ಆ ಸೂತ್ರಕ್ಕೆ ಅನುಗುಣವಾಗಿ ನಾವು ಇಂಗ್ಲಿಷ್ ವಾಕ್ಯವನ್ನು ರಚನೆ ಮಾಡಬಹುದು ಈಗ ನಾನು ಫ್ಯೂಚರ್ ಟೆನ್ಸ್ ಅನ್ನು ನಾವು ಸಹಜವಾಗಿ ಹೆಂಗ್ ಬಳಸ್ತೀವಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿಕ್ ಇಷ್ಟಪಡ್ತೀನಿ ನೋಡು ನಾನು ನಿನ್ನೆ ಬೆಂಗಳೂರಾಗಿದ್ದೆ ಇದ್ದೆ ಏನ್ ಮಾಡ್ತಾ ಇದ್ದೆ ಕ್ರಿಯೆ ಇಲ್ಲ ಇದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತೀವಿ ಇದಕ್ಕೆ ಸ್ಥಿತಿ ಅಂತೀವಿ ಇದ್ದೆ ಅನ್ನೋದು ಹಿಂದಿನ ಸ್ಥಿತಿ ಇದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತೀವಿ ಇಂದು ನಾನು ಬಾಗಲಕೋಟೆಯಲ್ಲಿ ಇದ್ದೇನೆ ಇದ್ದೇನೆ ಅಂದ್ರೆ ಅದೀನಿ ಇಲ್ಲಿ ಕೂಡ ಕ್ರಿಯೆ ಇಲ್ಲ ಏನ್ ಮಾಡ್ತಾ ಇದ್ದೇನೆ ಇಲ್ಲ ಇಲ್ಲಿ ಕ್ರಿಯೆ ಇಲ್ಲ ಅಂದ್ಮೇಲೆ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅಂತೀವಿ ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಅದು ಅದೇ ನಾನು ಅಂತೀನಿ ನಾಳೆ ನಾನು ಮೈಸೂರಿನಾಗ ಇರ್ತೀನಿ ನಾಳೆ ನಾ ಇಲ್ಲಿ ಇರ್ತೀನಿ ನಾಳೆ ನಾ ಅಲ್ಲಿ ಇರ್ತೀನಿ ಇರ್ತೀನಿ ಅಂದ್ರೆ ಇರುತ್ತೇನೆ ಈ ಇರುತ್ತೇನೆ ಅನ್ನೋದು ನಾಳಿನ ಸ್ಥಿತಿ ಮುಂದಿನ ಸ್ಥಿತಿ ಇದಕ್ಕೆ ನಾವು ಹೇಳ್ತೀವಿ ಫ್ಯೂಚರ್ ಟೆನ್ಸ್ ಇಲ್ಲಿ ಸ್ಥಿತಿ ಅಂದ್ರೆ ವ್ಯಕ್ತಿ ಎಲ್ಲಿ ಇರ್ತಾನೆ ಅಥವಾ ಏನು ಇರ್ತಾನೆ ಅಥವಾ ಹೇಗೆ ಇರ್ತಾನೆ ಅಂತ ಬಳಸ್ತೀವಿ ಆದ್ರಿಂದ ಇಲ್ಲಿ ಕ್ರಿಯೆ ಇರೋದಿಲ್ಲ ಅಂದ್ರೆ ಮೇನ್ ವರ್ಬ್ ಇರೋದಿಲ್ಲ ಕ್ರಿಯೆ ಹೇಳದೇ ಇರುವಂತ ಸ್ಥಿತಿ ಹೇಳುವಂತ ವಾಕ್ಯಗಳನ್ನ ನಾವು ಫ್ಯೂಚರ್ ಟೆನ್ಸ್ ಅಂತೀವಿ ಮುಂದಿನ ಸ್ಥಿತಿಯನ್ನ ಅಂತೀನಿ ನಾಳೆ ಇಷ್ಟೊತ್ತಿನಾಗ ಇಲ್ಲಿ ಇರ್ತೀನಿ ಇರ್ತೀನಿ ಅಷ್ಟೇ ಏನು ಮಾಡ್ತಾ ಇರ್ತೀನಿ ಹೇಳಿಲ್ಲ ಅದಕ್ಕೆ ಇಲ್ಲಿ ಕ್ರಿಯೆ ಇಲ್ಲ ಸ್ಥಿತಿ ಮುಂದಿನ ಸ್ಥಿತಿ ಫ್ಯೂಚರ್ ಟೆನ್ಸ್ ಅಂತೀವಿ ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬಿ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪೊಸೆಸಿವ್ ಅಡ್ಜೆಕ್ಟಿವ್ ನೌನ್ ಅಥವಾ ಅಡ್ವರ್ಬ್ ಅಥವಾ ಪ್ರಿಪೋಷನ್ ನೌನ್ ಈ ಆರಲ್ಲಿ ಯಾವ್ದಾದ್ರು ಬಂದಿರುತ್ತೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಕನ್ನಡದಲ್ಲಿ ಆನಂತರ ಇಲ್ಲಿ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಸ್ ಎರಡು ಶಾಲ್ ಮತ್ತು ವಿಲ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಯಾವತ್ತು ಹೆಲ್ಪಿಂಗ್ ವರ್ಬ್ಸ್ ನಿರ್ಧಾರ ಆಗ್ತವೆ ಆಯಪ್ಪವು ಇದ್ರೆ ಹೆಲ್ಪಿಂಗ್ ವರ್ಬ್ ಶಾಲ್ ಇವೆರಡು ಬಿಟ್ಟು ಬೇಕಾದ ಸಬ್ಜೆಕ್ಟ್ ಇದ್ರು ವಿಲ್ ಯು ವಿಲ್ ಹಿ ವಿಲ್ ಶಿ ವಿಲ್ ಇಟ್ ವಿಲ್ ದೇ ವಿಲ್ ರವಿ ವಿಲ್ ಸುಮಾ ವಿಲ್ ಮೈ ಫಾದರ್ ವಿಲ್ ಯುವರ್ ಮದರ್ ವಿಲ್ ವಾಟ್ ಎವರ್ ಮೇ ಬಿ ದ ಸಬ್ಜೆಕ್ಟ್ ಆಫ್ಟರ್ ಹೈ ಅಂಡ್ ವಿ ಯು ಶುಡ್ ಯೂಸ್ ಓನ್ಲಿ ವಿಲ್ ಫಾರ್ ಎನಿ ಅದರ್ ಸಬ್ಜೆಕ್ಟ್ ಇನ್ನ ವಾಕ್ಯ ರಚನೆ ನೋಡ್ಕೊಳ್ಳೋಣ ನಾಳೆ ನಾ ಇಲ್ಲಿ ಇರ್ತೀನಿ ನಾಳೆ ನಾ ಇಲ್ಲಿ ಇರ್ತೀನಿ ಇರ್ತೀನಿ ಹೆಲ್ಪಿಂಗ್ ವರ್ಬ್ ಯಾರಿರೋರು ನಾನು ಸಬ್ಜೆಕ್ಟ್ ಅದಕ್ಕೆ ವಾಕ್ಯ ರಚನೆ ನೋಡ್ರಿ ಐ ಶಾಲ್ ಬಿ ಹಿಯರ್ ಇಲ್ಲಿ ಎಡ್ವರ್ ಟುಮಾರೋ ಸಮಯ ಸೂಚಿಸುವಂತ ಒಂದು ಪದ ಬರುತ್ತೆ ಆಕಿ ಮುಂದ ಬಹಳ ದೊಡ್ಡ ವ್ಯಕ್ತಿ ಆಗಿರ್ತಾಳ ಬಹಳ ಪ್ರಸಿದ್ಧವಾದಂತ ನಟಿ ಆಗಿರ್ತಾಳೆ ಇರ್ತಾಳೆ
helping verb. Yar irtare avaru subject. Yen antiddi she will be a great actress. Yen irtale nati noun. Enta nati mahan nati prasiddha nati famous adjective. ಈ ರೀತಿ ನಾವು ವ್ಯಕ್ತಿ ಮುಂದೆ ಏನಿರ್ತಾನೆ ಅಂತ ಹೇಳುವಾಗ ಏನ್ ಇರ್ತಾನೆ ಅಂತ ಹೇಳಿಕೆ ನಾವು ಹೇಗಿರ್ತಾನೆ ಅನ್ನಕ್ಕೆ ಅಡ್ಜೆಕ್ಟಿವ್, ಎಲ್ಲಿರ್ತಾನೆ ಅನ್ನಕ್ಕೆ ಪ್ರಿಪೋಷನ್, ಈ ರೀತಿ ವಾಕ್ಯವನ್ನು ತರಿಸ್ಕೊಳ್ತೇವೆ. ಇವೆಲ್ಲ ಅಫರ್ಮೇಟಿವ್ ಸೆಂಟೆನ್ಸ್. ಆದ್ರೆ ನಾವು ಇವತ್ತು ಚರ್ಚೆ ತಗೊಂಡಂತ ವಾಕ್ಯ ಇಂಟ್ರಾಗೇಟಿವ್, ಅಂದ್ರೆ ಪ್ರಶ್ನೆ ಕೇಳುವಂತ ವಾಕ್ಯ. ಈ ಪ್ರಶ್ನೆ ಕೇಳುವಂತ ವಾಕ್ಯಗಳನ್ನ ನಾವು ಸರ್ಚ್ ಬೇಕಂದ್ರೆ ಬಳಸಿರ್ತೀವಿ. ನಾನು ಇಲ್ಲಿ ಇರ್ತೇನೆ, ನಾಳೆ ಆಕಿ ಊರಾಗಿರ್ತಾಳನ್ನ ನೋಡಿ. ಮದುವೆ ಆದ್ಮೇಲೆ ಅಥವಾ ಮದುವೆ ನಂತರ ನೀವು ಆರಾಮಿರ್ತೀರೇನು? ಇರ್ತೀರಾ, ಇರುತ್ತೀರಾ? ಯಾರು? ನೀವು. ಇರುತ್ತೀರಾ ಹೆಲ್ಪಿಂಗ್ ವರ್ಬ್, ನೀವು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಇದು ಪ್ರಶ್ನೆ. ಪ್ರಶ್ನೆ ಯಾವತ್ತೂ ಇಂಗ್ಲಿಷ್ ನೋಡ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಅದಕ್ಕೆ ನಾನು ಫಾರ್ಮುಲಾ ಬರೆದ ನೋಡಿ, ಹೆಲ್ಪಿಂಗ್ ವರ್ಬ್ ಏನೇ ಪ್ರಾರಂಭ ಆಗಬೇಕು ಇಂಗ್ಲಿಷ್ ನಲ್ಲಿ ವಾಕ್ಯ ರಚನೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ಆನಂತರ ಸಬ್ಜೆಕ್ಟ್ ಬಿ ನೌನ್ ಅಥವಾ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ನೌನ್ ಅಥವಾ ಪ್ರಿಪೋಸಿಷನ್ ನೌನ್ ಅಥವಾ ಎಡ್ ವರ್ಬ್ ಬರೆದಿದ್ದ ಅದೇ ಹೇಳ್ತಾರೆ. ಅಲ್ಲಿ ವಾಕ್ಯ ರಚನೆ ನೋಡ್ರಿ ಏನಾಗುತ್ತೆ. Shall I be happy in future? ನಾನು ಭವಿಷ್ಯದಲ್ಲಿ ಅಂದ್ರೆ ಮುಂದೆ ಸಂತೋಷವಾಗಿ ಇರುತ್ತೇನೆಯೇ ಅಂತಿರ್ತೀವಿ. ನಾವು ಮುಂದೆ ಆರಾಮಿರ್ತೇವೆ ಮರೇ, ಏನ್ ತ್ರಾಸ ಐತಿ ಇದು? ಇದೇ ಹಿಂಗಾಗಿ ಮುಂದೆ ನಾವು ಆರಾಮಿರ್ತೇವೆ, ಇರುತ್ತೇವೆಯೇ, ಇರುತ್ತೇನೆಯೇ? ಫ್ಯೂಚರ್ ಟೆನ್ಸ್. ಓಕೆ ನೋಡ್ರಿ, ಯಾವತ್ತು ನಾನು ಪದೇ ಪದೇ ಹೇಳ್ತಾ ಇದ್ದೆ, ಇಂಗ್ಲಿಷ್ ವಾಕ್ಯಗಳನ್ನು ಓದುವಾಗ ಹೆಲ್ಪಿಂಗ್ ವರ್ಬ್ ಅದನ್ನ ಮೇನ್ ವರ್ಬ್ ಇದ್ರೆ ಕೂಡಿಸ್ಕೊಂಡು ತಗೊಳ್ಬೇಕು. ಮೇನ್ ವರ್ಬ್ ಇರದೇ ಇದ್ರೆ ಹೆಲ್ಪಿಂಗ್ ವರ್ಬ್ ಮೀನಿಂಗ್ ಇರುತ್ತೆ. ಶಾಲ್ ಬಿ ಇರುತ್ತೇನೆ, ವಿಲ್ ಯು ಬಿ ಹಿಯರ್ ಟುಮಾರೋ, ನೀನು ನಾಳೆ ಇಲ್ಲಿ ಇರುತ್ತೀಯ ಅದನ್ನ ಮಾಡ್ಕೊಂಡು ನೀ ನಾಳೆ ಇರ್ತೇನೆ ಇಷ್ಟೊತ್ತೇ. ವಿಲ್ ಯು ಬಿ ಇರ್ತೀಯನ ಪ್ರಶ್ನೆ. ಯಾರು? ನೀನು. ಆ ನೀನು ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಮೊದಲು ಬರೆದ್ರೆ ವಿಲ್ ಯು ಬಿ ಹಿಯರ್ ಟುಮಾರೋ ಅಟ್ ದಿಸ್ ಟೈಮ್. ಬೇಕಾದಷ್ಟು ವಾಕ್ಯಗಳನ್ನು ಮಾಡ್ಕೊಡ್ಬೋದು. ವಿಲ್ ಶಿ ಬಿ ಅ ಗ್ರೇಟ್ ಆಕ್ಟ್ರೆಸ್, ಅವಳು ಒಬ್ಬ ಪ್ರಸಿದ್ಧ ಮಹಾನ್ ನಟಿ ಇರುತ್ತಾಳೆಯೇ, ಆಗಿರ್ತಾಳೆಯೇ ಅಂದಾಗ ನಾವು ಒಂದೊಂದ್ಸಲ ಅದನ್ನ ಹೆಲ್ಪಿಂಗ್ ಅವ್ರ ಬರ್ತದಲ್ಲಿ ಬಳಸಿರ್ತೀವಿ. ಇರುತ್ತಾಳೆಯೇ, ಇರುತ್ತಾನೆಯೇ? ಅವ ನಾಳೆ ಇರ್ತಾನನ್, ಅವ ಮುಂದಿನ ವರ್ಷ ಅಮೆರಿಕದಾಗ ಇರ್ತಾನನ್, ಇರ್ತಾನನ್ ಪ್ರಶ್ನೆ. ಹೆಲ್ಪಿಂಗ್ ಅವ್ರ ಇರ್ತಾನನ್, ಅವನು ಸಬ್ಜೆಕ್ಟ್. ಈಗ ನೋಡ್ರಿ, ವಿಲ್ ಹಿ ಬಿ ಇನ್ ಅಮೇರಿಕಾ ನೆಕ್ಸ್ಟ್ ಇಯರ್? ಮುಗಿದು. ಒಂದ್ ನೆನ್ಪಿಟ್ಕೊಳ್ಬೇಕು, ನಮ್ಮ ಕನ್ನಡ ವಾಕ್ಯ ಪ್ರಶ್ನೆ ಕೇಳ್ತಾ ಇದೆ, ಪ್ರಶ್ನಾರ್ಥಕ ವಾಕ್ಯ ಇದೆ. ಆ ಪ್ರಶ್ನೆ ಕೇಳುವಂತ ಪ್ರಶ್ನಾರ್ಥಕ ವಾಕ್ಯವನ್ನು ಇಂಗ್ಲಿಷ್ ಹೆಲ್ಪಿಂಗ್ ವರ್ಡ್ ಪ್ರಾರಂಭ ಆಗಬೇಕು. ಅದಕ್ಕೆ ಸರಳವಾಗಿ ನಾವು ಇಟ್ಕೋಬೇಕಾಗಿದ್ದಂದ್ರೆ ಸಬ್ಜೆಕ್ಟ್ ಇಟ್ಕೊಳ್ಬೇಕು, ಅದಕ್ಕಿಂತ ಮುಂಚೆ ಹೆಲ್ಪಿಂಗ್ ವರ್ಬ್, ಆ ನಂತರದಲ್ಲಿ ಬಿ ನೌನ್ ಇದ್ರೆ ನೌನ್, ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್. ಸರಳವಾದ ನೋಡ್ರಿ, ನಾನು ಭವಿಷ್ಯದಲ್ಲಿ ಸಂತೋಷವಾಗಿ ಇರುತ್ತೇನೆಯೇ, ಇರ್ತೀನ ಹೆಲ್ಪಿಂಗ್ ವರ್ಬ್. ಯಾರು? ನಾನು. ನೋಡ್ರಿ, ಶಾಲ್ ಐ ಬಿ ಹ್ಯಾಪಿ ಇನ್ ಫ್ಯೂಚರ್, ನೀವು ನಾಳೆ ಇಲ್ಲಿ ಇರ್ತೀರನ, ಇರ್ತೀರನ ಹೆಲ್ಪಿಂಗ್ ವರ್ಬ್. ಯಾರು? ನೀವು. ವಿಲ್ ಯು ಬಿ ಹಿಯರ್ ಟುಮಾರೋ, ಈ ರೀತಿ ಮುಂದಿನ ಸದ್ಯ ಸ್ಥಿತಿಯನ್ನ ಫ್ಯೂಚರ್ ಸ್ಟೇಟ್ ಅಂತೀನ. ಇದನ್ನ ಹೇಳುವಾಗ ನಾವು ಸಹಜವಾಗಿ ಕನ್ನಡ ಬಳಸ್ಕೊಂಡಿರ್ತೀವಿ, ಅಂತವನ್ನ ಇಂಗ್ಲಿಷ್ ನಲ್ಲಿ ಫ್ಯೂಚರ್ ಟೆನ್ಸ್ ನಲ್ಲಿ ನಾವು ರಚನೆ ಮಾಡಬೇಕು. ನಮ್ಮ ಕನ್ನಡದಲ್ಲಿ ಬರೀ ಇಂತಹ ಪದಗಳಿದ್ರೆ ಸಾಕು, ಇರುತ್ತೇನೆಯೇ, ಇರುತ್ತೇವೆಯೇ, ಇರುತ್ತೀಯಾ, ಇರುತ್ತೀರಾ, ಇರುತ್ತಾಳೆಯೇ, ಇರುತ್ತಾನೆಯೇ, ಇರುತ್ತದೆಯೇ, ಇರುತ್ತಾರೆಯೇ, ಮುಗಿತು. ಅವ್ರು ನಾಳೆ ಇಲ್ಲಿ ಇರ್ತಾರನ, ಅವ್ರು ಮುಂದ ಚಲೋ ಆಗಿರ್ತಾರನ, ಆಗಿರ್ತಾರನ ಅಂದ್ರೆ ಚಲೋ ಇರ್ತಾರನ, ಇರ್ತಾರನ ಹೆಲ್ಪಿಂಗ್ ಅವ್ರು. ಯಾರು? ಅವರು. ವಿಲ್ ದೇ ಬಿ ಹ್ಯಾಪಿ ಇನ್ ಫ್ಯೂಚರ್, ವಿಲ್ ದೇ ಬಿ ಗುಡ್ ಇನ್ ಫ್ಯೂಚರ್, ವಿಲ್ ದೇ ಬಿ ವೆಲ್ ಇನ್ ಫ್ಯೂಚರ್, ಅವ್ರು ಚೆನ್ನಾಗಿರ್ತಾರನ ಮುಂದೆ. ಸೊ ಆಕಿ ಮದುವೆ ನಂತರ ಆರಾಮ್ ಇರ್ತಾಳನ್, ವಿಲ್ ಶಿ ಬಿ ಹ್ಯಾಪಿ ಆಫ್ಟರ್ ಮ್ಯಾರೇಜ್. ಸರಳವಾಗಿ ಮಾತಾಡ್ಕೋ. ಈ ರೀತಿ ಕನ್ನಡ ವಾಕ್ಯಗಳು ಸಹಜವಾಗಿ ಬಂದಿರ್ತವೆ. ಅದು ಸಹಜವಾಗಿ ನಮ್ಮ ಮಾನಸಿಕ ಸ್ಥಿತಿಯಿಂದ, ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಸಹಜವಾಗಿ ಅದು ಸಾಂದರ್ಭಿಕವಾಗಿ ವ್ಯಕ್ತ ಆಗಿಬಿಟ್ಟಿರುತ್ತೆ. ಆ ಸಹಜತೆಯನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಆ ಸಹಜವಾಗಿ ಬಂದಂತ ವಾಕ್ಯದಲ್ಲಿ ನಾವು ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಅಬ್ಜೆಕ್ಟ್ ಯಾವುದು ಕಂಡ್ಕೊಂಡ್ರೆ ಕಾಲ ನಿರ್ಧಾರ ಆಗುತ್ತೆ. ಆ ಕಾಲ ನಿರ್ಧಾರ ಆದ್ರೆ ಸಾಕು, ಅಲ್ಲಿ ವಾಕ್ಯ ರಚನೆಗಳು ಅದು ಫಿಕ್ಸ್ ಇರೋದ್ರಿಂದ ಸೂತ್ರಗಳು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಕನ್ನಡ ಪರವಾಗಿ ಹೆಂಗಾದ್ರೂ ಬಳಸ್ಕೋಬಹುದು ವಾಕ್ಯದಲ್ಲಿ.
our English vocabulary are fixed rule and it is called fixed word order in English. So please take care of this one. Inna mundin kova. Ni naale namuna beti aguya nodu. Naavu mundin sala bahumana gelluveve nodri. Avanu naale Bengaluruge hoguttane. Illi hoguttane naale andre munde nadiyuva kriye. ಅದು ನಿರ್ದಿಷ್ಟ ಇದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಅದನ್ನ ನಾಳೆನು ಬೆಂಗಳೂರಿಗೆ ಹೋಗುವೆಯಾ ಅನ್ನುವಾಗ ಅಲ್ಲಿ ನಿರ್ದಿಷ್ಟತೆ ಇಲ್ಲ ಮುಂದೆ ನಡೆಯಬಹುದಾದ ಅನಿರ್ದಿಷ್ಟ ಕ್ರಿಯೆ ಇದ್ರೆ ಅದಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಅಲ್ಲಿ ವಾಕ್ಯ ರಚನೆ ಅಫರ್ಮೇಟಿವ್ ಅಂದ್ರೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಬ್ಜೆಕ್ಟ್ ನಾವು ನಾಳೆ ಬೆಂಗಳೂರಿಗೆ ಹೋಗುವೆನು ಐ ಶಾಲ್ ಗೋ ಟು ಬೆಂಗಳೂರ್ ಟುಮಾರೋ ನೀವು ಮುಂದಿನ ಸಲ ಮೊದಲ ಬಹುಮಾನವನ್ನು ಪಡೆಯುವಿರಿ Padayuviri mean what? New subject. You will get the first prize next time. This is affirmative sentence. Adane prashne keluvaga naan helta idini. Avaru naale baruvare baruvare mean what? Ekke kriye ide. Avaru subject. Adane nodri alli naan tagondanta vakya rachane helping verb inde prarambha aagutha prashne interrogative English nalli. Shall I win the first prize or prize next time? ನಾನು ಮುಂದಿನ ಸಲ ಬಹುಮಾನವನ್ನು ಗೆಲ್ಲುವೆನೆ ನೋಡ್ರಿ ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಆದಾಗ ಆ ಹೆಲ್ಪಿಂಗ್ ವರ್ಬ್ ಆ ವಾಕ್ಯದ ಮೇನ್ ವರ್ಬ್ ಜೊತೆ ಕೂಡಿಸ್ಕೊಂಡು ತೋರು ಶಾಲ್ ವಿನ್ ಗೆಲ್ಲುವೆನೆ ಗೆಲ್ಲುವೆ ಭೇಟಿಯಾಗುವೆ ಶಾಲ್ ವಿನ್ ಕೂಡಿಸತೋ ಇಲ್ಲಿ ಮೇನ್ ವರ್ಬ್ ಇಲ್ಲ ಅವಾಗ ಸ್ಥಿತಿಗೆ ನಾವು ಶಾಲ್ ಬಿ ಕೂಡಿಸ್ಕೊಂಡಾಗ ಅಲ್ಲಿ ಸ್ಥಿತಿ ಶಾಲ್ ಬಿ ಇರುತ್ತೇನೆಯೇ ವಿಲ್ ಬಿ ಇರುತ್ತೀಯಾ ವಿಲ್ ಶಿ ಬಿ ಅವಳು ಇರುತ್ತಾಳೆಯೇ ಇಲ್ಲಿ ಕ್ರಿಯೆ ಇರೋದ್ರಿಂದ ಮೇನ್ ವರ್ಬ್ ಇರುತ್ತೆ ಮೇನ್ ವರ್ಬ್ ಜೊತೆ ಕೂಡಿಸ್ಕೋಬೇಕು ಯಾವತ್ತೂ ಹೆಲ್ಪಿಂಗ್ ವರ್ಬ್ ಇಂಗ್ಲಿಷ್ ವರ್ಬ್ನ ಇಂಟರಾಗೇಟಿವ್ ವರ್ಬ್ನ ಓದ್ತಾರೆ ವಿಲ್ ಯು ಗೋ ಟು ಬೆಂಗಳೂರು ಟುಮಾರೋ ನೀನು ನಾಳೆ ಬೆಂಗಳೂರಿಗೆ ಹೋಗುವೆಯಾ ವಿಲ್ ಗೋ ಹೋಗುವೆಯಾ ಅದಕ್ಕೆ ನೀವು ಮಾನಸಿಕವಾಗಿ ಆ ತರಬೇತಿ ಕೊಟ್ಬಿಡೋ ಮನಸ್ಸಿಗೆ ಏನು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಜೊತೆ ಕೂಡಿಸ್ಬೇಕು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಜೊತೆ ಕೂಡ್ಕೋಬೇಕು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಜೊತೆ ಕೂಡಿಸ್ಕೋ ಇದು ಅಂದು ಅಂದು ನೋಡಿ ನೋಡಿ ಮನಸ್ಸಿಗೆ ಒಂದು ತರಬೇತಿ ಸಿಕ್ಬಿಡುತ್ತೆ ಅದು ಸಬ್ ಕಾನ್ಸಸ್ ಲೆವೆಲ್ಗಿಳಿದು ಬಿಡುತ್ತೆ ಅವಾಗ ನಮ್ಗೆ ಸಹಜವಾಗಿ ಇಂಗ್ಲಿಷ್ ಅರ್ಥ ಆಗುತ್ತೆ ವಿಲ್ ಶಿ ಪಾಸ್ ದ ಎಕ್ಸಾಮಿನೇಷನ್ ನೆಕ್ಸ್ಟ್ ಇಯರ್ ಅವಳು ಪರೀಕ್ಷೆಯನ್ನು ಮುಂದಿನ ವರ್ಷ ಪಾಸ್ ಆಗುವಳೆ ವಿಲ್ ಪಾಸ್ ಪಾಸ್ ಆಗುವಳೆ ಸಹಜವಾಗಿ ನಾವು ಇದನ್ನು ಬಳಸ್ಕೊಳ್ಬಹುದು ನೋಡಿ ಗೆಲ್ಲುವೆನೆ ಶಾಲ್ ವಿನ್ ಈ ಶಾಲ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ವಿನ್ ಮೇನ್ ವರ್ಬ್ ಅದ್ರ ನಡುವೆ ಸಬ್ಜೆಕ್ಟ್ ಹಾಕಿದ್ರೆ ಮುಗಿದು ಗೆಲ್ಲುವೆನೆ ಶಾಲ್ ವಿನ್ ಗೆಲ್ಲುವೆ ಯಾರು ನಾವು ಶಾಲ್ ವಿ ವಿನ್ ಮುಗಿದು ಹೋಗುವಳೆ ಹೋಗುವಳೆ ಯಾರು ಅವಳು ವಿಲ್ ಶಿ ಗೋ ಬರುವನೆ ಯಾರು ಅವನು ವಿಲ್ ಹಿ ಕಮ್ ಬರೀ ಕನ್ನಡ ಕ್ರಿಯಾಪದಗಳನ್ನು ನೋಡಿ ಈ ಕ್ರಿಯಾಪದಕ್ಕಿಂತ ಮುಂಚೆ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಮಧ್ಯದಲ್ಲಿ ಸಬ್ಜೆಕ್ಟ್ ಇಷ್ಟೇ ಗೆಲ್ಲುವೆ ಯಾರು ನೀನು ಗೆಲ್ಲು ವಿನ್ ಪ್ರಶ್ನೆ ಹೆಲ್ಪಿಂಗ್ ಕೆಲವರು ವಿಲ್ ಯು ವಿನ್ ಮುಗಿತು ಸಹಾಯ ಮಾಡುವೆಯಾ ಹೆಲ್ಪ್ ಮೇನ್ ವರ್ಬ್ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು ಯಾವುದು ನೀನು ಸಬ್ಜೆಕ್ಟ್ ವಿಲ್ 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 ಯು ಹೆಲ್ಪ್ ಹೋಗುವೆಯಾ ವಿಲ್ ಯು ಗೋ ಪಾಸ್ ಆಗುವಳೆ ವಿಲ್ ಶಿ ಪಾಸ್ ಪಾಸ್ ಆಗುವನೆ ವಿಲ್ ಹಿ ಪಾಸ್ ಬರುವನೆ ವಿಲ್ ಹಿ ಕಮ್ ಈ ರೀತಿ ಕ್ರಿಯೆ ಇದ್ರೆ ಮುಂದೆ ನಡೆಯಬಹುದಾದ ಅನಿರ್ದಿಷ್ಟ ಕ್ರಿಯೆ ಇದ್ರೆ ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಮಾಡ್ತೀವಿ ಅದೇ ಮುಂದೋದ್ರೆ ನಾಳೆ ನೀವು ನಮ್ಗೆ ಕಾಯಕತ್ತಿರ್ತೀರೇನ ನೀವು ನಾಳೆ ಇಷ್ಟೊತ್ತಿನಾಗ ನಮ್ಗ ಕಾಯಕತ್ತಿರ್ತಾರ ನಾಳೆ ಅವರು ಇಷ್ಟೊತ್ತಿನಾಗ ಕ್ರಿಕೆಟ್ ಆಡಾಕತ್ತಿರ್ತಾರ ಇಂಡಿಯಾ ನಾಳೆ ಫೈನಲ್ ಮ್ಯಾಚ್ ಇಷ್ಟೊತ್ತಿನಾಗ ಆಡಾಕತ್ತಿರ್ತೈತನ ಆಡಾಕತ್ತಿರ್ತೈತನ ಆಡ್ತಾ ಇರ್ತೈತನ ಇರ್ತೈತಿ ಫ್ಯೂಚರ್ ಟೆನ್ಸ್ ನೋಡ್ರಿ ಆಡ್ತಾ ಕಂಟಿನ್ಯೂಸ್ ಅದಕ್ಕೇನಂತ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬಿ ಮೇನ್ ವರ್ಬ್ ಐ ಎನ್ ಜಿ ಆಬ್ಜೆಕ್ಟ್ ಇಲ್ಲಿ ಬಳಸೋದ್ ನೋಡ್ರಿ ನಾಳೆ ಇಷ್ಟೊತ್ತಿನ ನೀವು ನಮ್ಗೆ ಕಾಯಕತ್ತಿರ್ತೀರೇನು ಅದನ್ನ ಅಫರ್ಮೇಟಿವ್ ಮಾಡಿದಾಗ ಯು ವಿಲ್ ಬಿ ವೇಟಿಂಗ್ ಫಾರ್ ಅಸ್ ಟುಮಾರೋ ಅಟ್ ದಿಸ್ ಟೈಮ್
ಅಕ್ಕಿ ನಾಳೆ ನಮಗೆ ಇಲ್ಲಿ ಕಾಯಕತ್ತಿರ್ತಾಳೆ ಕಾಯ್ತಾ ಇರ್ತಾಳೆ ಮೀನ್ವಲ್ ಯಾರು ಅವಳು ಸಬ್ಜೆಕ್ಟ್ ಉಳಿದದ್ದೆಲ್ಲ ಆಬ್ಜೆಕ್ಟ್ ಫಾರ್ಮ್ ಪ್ರಕಾರ ಶಿ ವಿಲ್ ಬಿ ವೇಟಿಂಗ್ ಫಾರ್ ಅಸ್ ಟುಮಾರೋ ಅದನ್ನೇ ಪ್ರಶ್ನೆ ಮಾಡಿದಾಗ ಇಂಟ್ರಾಗೇಟಿವ್ ಆ ಪ್ರಶ್ನೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಬಿ ಮೇನ್ ವರ್ಬ್ ಐ ಎನ್ ಜಿ ಆಬ್ಜೆಕ್ಟ್ ಕ್ವಶನ್ ಮಾರ್ಕ್ ಯಾಕೆ ಪ್ರಶ್ನೆ ಅದನ್ನ ನೋಡಿ ಇಂಗ್ಲಿಷ್ ವರ್ಡ್ ಕೇಳ್ತೀನಿ Shall I be working here next week? ನಾನು ಮುಂದಿನ ವಾರ ಇಲ್ಲಿ ಕೆಲಸ ಮಾಡುತ್ತಿರುತ್ತೇನೆ ನಾನು ಹೇಳಿದೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ ಇಂಗ್ಲಿಷ್ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಜೊತೆ ಕೂಡಿಸ್ಕೊಂಡು ತಗೋಬೇಕು Shall be working ಮೂರು ಪದಗಳು ಕೂಡಿದಾಗ ಕೆಲಸ ಮಾಡುತ್ತಿರುತ್ತೇನೆ Will you be waiting for us tomorrow? ನಾಳೆ ನೀನು Will you be waiting for us tomorrow? ನೀನು ನಾಳೆ ನಮಗಾಗಿ ಕಾಯುತ್ತಾ ಇರುತ್ತೀಯಾ ಒಂದು ಪದ ಅದನ್ನ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನು ಮೇನ್ ವಿಲ್ ಬಿ ವೇಟಿಂಗ್ ಕಾಯ್ತಾ ಇರ್ತೀಯ ಕಾಯಕತ್ತಿರ್ತೀರೇನು ವಿಲ್ ಯು ಬಿ ವೇಟಿಂಗ್ ಓದಾ ಕತ್ತಿರ್ತೀರೇನು ವಿಲ್ ಯು ಬಿ ರೀಡಿಂಗ್ ಆಡಾ ಕತ್ತಿರ್ತೀರೇನು ವಿಲ್ ಯು ಬಿ ಪ್ಲೇಯಿಂಗ್ ಟಿವಿ ನಾಳೆ ನೋಡಾಕತ್ತಿರ್ತೀರೇನು ವಿಲ್ ಯು ಬಿ ವಾಚಿಂಗ್ ಟಿವಿ ಸರ್ ಕನ್ನಡ ಬಹಳ ಸರಳ ಸಹಜವಾಗಿ ಮಾತಾಡಿರ್ತೀವಿ ಆ ಸಹಜತೆಯನ್ನ ನಾವು ಬೇರೆ ಭಾಷೆಯನ್ನು ಕಲಿಯಕ್ಕೆ ಉಪಯೋಗ ಮಾಡಿದ್ರೆ ಆ ಬೇರೆ ಭಾಷೆ ಆರಾಮಾಗಿ ಕಲಿಬಹುದು ವಿಲ್ ಶಿ ಬಿ ಲಿವಿಂಗ್ ಇನ್ ಇಂಡಿಯಾ ನೆಕ್ಸ್ಟ್ ಇಯರ್ ಅವಳು ಮುಂದಿನ ವರ್ಷ ಭಾರತದಲ್ಲಿ ವಾಸಿಸುತ್ತಾ ಇರುತ್ತಾಳೆಯೇ ವಿಲ್ ಬಿ ಲಿವಿಂಗ್ ವಾಸ ಮಾಡಾಕತ್ತಿರ್ತಾಳನು ಇರ್ತಾಳನು ಸೊ ನೋಡಿ ಕನ್ನಡ ಕೆಲಸ ಮಾಡುತ್ತಿರುತ್ತೇನೆ ಕೆಲಸ ಮಾಡ್ತಾ ಇರ್ತೀನೇನು ಶಾಲ್ ಐ ಬಿ ವರ್ಕಿಂಗ್ ಕಾಯುತ್ತಿರುತ್ತೀಯ ಕಾಯಾಕತ್ತಿರ್ತೀಯನ ವಿಲ್ ಯು ಬಿ ವೇಟಿಂಗ್ ವಾಸಿಸುತ್ತಿರುತ್ತಾಳೆ ವಾಸ ಮಾಡಾಕತ್ತಿರ್ತಾಳನು ವಿಲ್ ಶಿ ಬಿ ಲಿವಿಂಗ್ ಕನ್ನಡ ಕ್ರಿಯಾಪದಗಳನ್ನು ನೋಡಿದ್ರೆ ಸಹಜವಾಗಿ ಇಂಗ್ಲಿಷ್ ಪದಗಳು ನೆನಪಾಗಬೇಕು ತಾನೇ ಇಂಗ್ಲಿಷ್ ವಾಕ್ಯ ರಚನೆ ಮುಖ್ಯವಾಗಿ ನಾವು ಕಂಡುಹಿಡಿಬೇಕಾಗಿದ್ದು ವರ್ಬ್ ಆ ವರ್ಬ್ ಮೇನ್ ವರ್ಬ್ ಇತ್ತಂದ್ರೆ ಕ್ರಿಯೆ ಆ ಕ್ರಿಯೆ ನಡೆಯುವ ಸಮಯ ಅದು ನಮಗೆ ಕಾಲವನ್ನು ನಿರ್ಧಾರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆ ನಂತರ ನಾವು ಅದನ್ನು ಇಂಗ್ಲಿಷ್ ನಲ್ಲಿ ಅನುವಾದ ಮಾಡ್ಕೊಳ್ಬಹುದು ಈಗ ಇನ್ನೊಂದು ನಾಳೆ ಅನ್ನೂರೊಳಗ ನಾವು ಈ ಎಲ್ಲ ಕೆಲಸ ಮುಗಿಸಿರ್ತೀವಿ ಮುಗಿಸಿ ಇರ್ತೀವಿ ಇರ್ತೀವಿ ಫ್ಯೂಚರ್ ಹೆಂಗಿರ್ತೀವಿ ಮುಗಿಸಿ ಅಂದ್ರೆ ಕ್ರಿಯೆ ಪೂರ್ಣ ಮಾಡಿ ಇರ್ತೀವಿ ಇದಕ್ಕೆ ರೀತಿನೋ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಮೇಮ್ ವರ್ಬ್ ಬಿಫೋರ್ ಫಾರ್ ಆಬ್ಜೆಕ್ಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ನೋಡ್ರಿ ಸಾಯಂಕಾಲ ಅನುಗುಣವಾಗ ನಾವು ಈ ಕೆಲಸ ಮುಗಿಸಿರ್ತೀವಿ ಮುಗಿಸಿ ಇರ್ತೀವಿ ಮೇಮ್ ವರ್ಬ್ ಯಾರು ನಾವು ಉಳಿದಿದ್ದೆಲ್ಲ ಆಬ್ಜೆಕ್ಟ್ ಓಕೆ ವಿ ಶಾಲ್ ಹ್ಯಾವ್ ಫಿನಿಶ್ಡ್ ಪಿಪಿ ಫಾರ್ ದಿಸ್ ವರ್ಕ್ ಬೈ ಈವ್ನಿಂಗ್ 2025 ಒಳಗಾಗಿ ನಾವು ಈ ಕಟ್ಟಡ ಕಟ್ಟಿರ್ತೀವಿ ಈ ಮನಿ ಕಟ್ಟಿರ್ತೀವಿ ಕಟ್ಟಿ ಇರ್ತೀವಿ ಕಟ್ಟಿ ಇದ್ದೇವೆ ಪ್ರೆಸೆಂಟ್ ಪರ್ಫೆಕ್ಟ್ ಕಟ್ಟಿದ್ದೇವು ಪಾಸ್ಟ್ ಪರ್ಫೆಕ್ಟ್ ಕಟ್ಟಿರ್ತೀವಿ ಎಷ್ಟೋ ಮಂದಿಗೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ಸುತ್ತಿಲ್ಲ ಕಟ್ಟಿದ್ದೇವೆ ಪ್ರೆಸೆಂಟ್ ಪರ್ಫೆಕ್ಟ್ ಕಟ್ಟಿರ್ತೀವಿ ಫ್ಯೂಚರ್ ಪರ್ಫೆಕ್ಟ್ ಅವಾಗ ಏನಾಗ್ ನೋಡ್ರಿ ಕಟ್ಟಿರ್ತೀವಿ ಮೇನ್ ವರ್ಬ್ ಯಾರು ನಾವು ವಿ ಶಾಲ್ ಹ್ಯಾವ್ ಬಿಲ್ಟ್ ದಿಸ್ ಹೌಸ್ ಬೈ 2025 2021 ಪ್ರೆಸೆಂಟ್ 2025 ಫ್ಯೂಚರ್ ಆ ಮುಂದಿನ ಒಂದು ಸಮಯದೊಳಗಾಗಿ ಪೂರ್ಣಗೊಂಡಿರಬಹುದಾದ ಕ್ರಿಯೆ ಅದು ಫ್ಯೂಚರ್ ಪರ್ಫೆಕ್ಟ್ ಅನ್ಸ್ ಅಲ್ಲಿ ಪ್ರಶ್ನೆ ನೋಡ್ತೀನಿ ಇದು ಸಂಜೆನಗಳು ನೀವು ಮುಗಿಸಿರ್ತೀರ ನೀ ಕೆಲಸ ನೋಡಿ ಸಹಜ ಇಂಗ್ಲಿಷ್ ನಲ್ಲಿ ಈ ರೀತಿ ನಿಖರವಾಗಿ ಅವರು ವಾಕ್ಯಗಳನ್ನು ಬಳಸ್ತಾರೋ ಇಲ್ಲ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಮಾತ್ರ ಬಳಸ್ತೀವಿ ಎಷ್ಟು ಸಹಜವಾಗಿ ಬಳಸ್ತೀವಿ ಅಂದ್ರೆ ಅದು ಈ ಟೆನ್ಸ್ ನಲ್ಲಿ ಇದೆ ಅಂತ ಗೊತ್ತಾಗಲ್ಲದ್ರು ಸಹಜವಾಗಿ ಬಳಸ್ತೀವಿ ಸಂಜೆನೊಳಗೆ ನೀವು ಈ ಕೆಲಸ ಮುಗಿಸಿರ್ತೀರೇನೆ ಎಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಮುಗಿಸಿರ್ತೀರೇನ ಫ್ಯೂಚರ್ ಪರ್ಫೆಕ್ಟ್ ಯಾರು ನೀವು ವಿಲ್ ಯು ಹ್ಯಾವ್ ಫಿನಿಶ್ ದಿಸ್ ವರ್ಕ್ ಬೈ ಈವ್ನಿಂಗ್ ಅದೇ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಕ್ ದಿನ ಪ್ರಾರಂಭ ಆಗಬೇಕು ಸಬ್ಜೆಕ್ಟ್ ಹ್ಯಾವ್ ಬೀನ್ ವರ್ಕ್ ಬಿಫೋರ್ ಆಬ್ಜೆಕ್ಟ್ ಇಂಗ್ಲಿಷ್ ವರ್ಕ್ ಕೇಳ್ತೀನಿ ಶಾಲ್ ಐ ಹ್ಯಾವ್ ರೀಚ್ ಬೆಂಗಳೂರ್ ಬೈ 10 o'clock ನಾನು 10 ಗಂಟೆ ಒಳಗಾಗಿ ಕನ್ನಡದಲ್ಲಿ ಬರಲೇಬೇಕು ಒಳಗಾಗಿ ಯಾಕೆಂದ್ರೆ ಮುಂದೆ ಒಂದು ನಿರ್ದಿಷ್ಟ ಸಮಯ
ಆ ಸಮಯದ ಒಳಗಾಗಿ ಪೂರ್ಣ ಆಗಿರುತ್ತೆ ಫ್ಯೂಚರ್ ಪರ್ಫೆಕ್ಟ್ ಓಕೆ 10 ಗಂಟೆ ಒಳಗಾಗಿ ಬೆಂಗಳೂರನ್ನು ತಲುಪಿರುತ್ತೇನೆ ಶಾಲ್ ಹ್ಯಾವ್ ರೀಚ್ ಶಾಲ್ ಹ್ಯಾವ್ ರೀಚ್ ತಲುಪಿರುತ್ತೇನೆ ಶಾಲಾ ಕಂಪ್ಲೀಟೆಡ್ ಪೂರ್ಣಗೊಳಿಸಿರುತ್ತೇನೆ ಶಾಲಾ ಹ್ಯಾವ್ ಗಿವನ್ ಕೊಟ್ಟಿರುತ್ತೇನೆ ಶಾಲಾ ಹ್ಯಾವ್ ಒನ್ ಗೆದ್ದಿರುತ್ತೇನೆ ಶಾಲಾ ಹ್ಯಾವ್ ಗಾಟ್ ಬಿ ಎ ಡಿಗ್ರಿ ಬೈ 2025 2025 ನಾನು ಬಿ ಎ ಪದವಿಯನ್ನು ಪಡೆದುಕೊಂಡಿರುತ್ತೇನೆ ಅದನ್ನ ಸಹಜ ನಾನು 2025 ಅನ್ನೋಳಗ ನಾ ಡಿಗ್ರಿ ತಗೊಂಡಿರ್ತೀನಿ ತಗೊಂಡಿರ್ತೀನಿ ಓಕೆ ವಿಲ್ ಯು ಹ್ಯಾವ್ ಫಿನಿಶ್ಡ್ ದಿಸ್ ವರ್ಕ್ ಬೈ ಈವ್ನಿಂಗ್ ನೀನು ಈ ಕೆಲಸವನ್ನು ಸಾಯಂಕಾಲದೊಳಗಾಗಿ ಬೈ ಈವ್ನಿಂಗ್ ಮುಗಿಸಿರುತ್ತೀಯ ವಿಲ್ ಹ್ಯಾವ್ ಫಿನಿಶ್ಡ್ ವಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದಿಸ್ ವರ್ಕ್ ಕೋರ್ಸ್ ಬೈ ನೆಕ್ಸ್ಟ್ ಜೂನ್ ನೀನು ಈ ಕೋರ್ಸ್ ಅನ್ನು ಮುಂದಿನ ಜೂನ್ ದೊಳಗಾಗಿ ಪೂರ್ಣಗೊಳಿಸಿರುತ್ತೀಯ ವಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ಕನ್ನಡ ನೋಡ್ರಿ ತಲುಪಿರುತ್ತೇನೆ ನಾ ಮುಟ್ಟಿರ್ತೀನಿ ನಾ ತಮಿಳೊಳಗೆ ಶಾಲಾ ಹ್ಯಾವ್ ರೀಚ್ ನಾ ಈ ಕೆಲಸ ಯಾರ ಅನ್ನೋಳಗ ಮುಗಿಸಿರ್ತೀನಿ ನಾವು ಮುಗಿಸಿರ್ತೀವಲ್ಲ ಶಾಲ್ ವಿ ಹ್ಯಾವ್ ಕಂಪ್ಲೀಟೆಡ್ ಶಾಲ್ ವಿ ಹ್ಯಾವ್ ಫಿನಿಶ್ಡ್ ಶಾಲ್ ವಿ ಹ್ಯಾವ್ ರೀಚ್ ಸಹಜತೆ ಪದೇ ಪದೇ ಈ ವಿಡಿಯೋ ನೋಡೋದ್ರಿಂದ ನಾನು ಕೊಟ್ಟಂತ ಉದಾಹರಣೆ ಬರೆಯೋದ್ರಿಂದ ಬರೆಯೋದ್ರಿಂದ ಪದೇ ಪದೇ ನೋಡೋದ್ರಿಂದ ಈ ವಿಡಿಯೋದಲ್ಲಿ ಇರುವಂತ ವಿಷಯ ನಿಮ್ಗೆ ಮನದಟ್ಟಾಗಿರುತ್ತೆ ಇದಕ್ಕೆ ಪೂರ್ವಕವಾಗಿ ನಾನು ಹೇಳಿದ್ದೆ ಬೇರೆ ಬೇರೆ ಟೆನ್ಸ್ ನಾನು ಹೇಳ್ತಾ ಇದ್ದೀನಿ ಫ್ಯೂಚರ್ ಟೆನ್ಸ್ ನಾ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟೆ ಆದ್ರೆ ಫ್ಯೂಚರ್ ಟೆನ್ಸ್ ಬಗ್ಗೆನೇ ಒಂದು ವಿಡಿಯೋ ಇದೆ ಅದನ್ನ ನೋಡಿದ್ರೆ ಇದರಿಂದ ಎಲ್ಲಾ ವಾಕ್ಯ ರಚನೆಗಳು ಗೊತ್ತಾಗ್ತವೆ ಹಂಗೆ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಒಂದು ವಿಡಿಯೋ ಬೇರೆ ಇದೆ ಫ್ಯೂಚರ್ ಟೆನ್ಸ್ ನಲ್ಲಿ ಬೇರೆ ಒಂದು ವಿಡಿಯೋ ಇದೆ ಹಿಂಗ್ ಒಂದೊಂದು ಟೆನ್ಸ್ ಒಂದೊಂದು ವಿಡಿಯೋ ಸಪರೇಟ್ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಾಗಿ ನೀವು ಎಲ್ಲಾ ವಿಡಿಯೋಗಳನ್ನು ನೋಡ್ಬಿಟ್ರೆ ಇಡೀ ಫ್ಯೂಚರ್ ಟೆನ್ಸ್ ನಿಮ್ಗೆ ಮನದಟ್ಟಾಗಿದೆ ಅವರು ಸಂಜಿತಂತೆ ಇಲ್ಲೇ ಕ್ರಿಕೆಟ್ ಆಡಕತ್ತಿರ್ತಾರ ನೋಡ್ರಿ ಆಡಕತ್ತಿರ್ತಾರ ಆಡ್ತಾ ಅದಾರ ಪ್ರೆಸೆಂಟ್ ಆಡ್ತಾ ಇದ್ರು ಪಾಸ್ಟ್ ಆಡ್ತಾ ಇರ್ತಾ ಫ್ಯೂಚರ್ ಎಂತ ಫ್ಯೂಚರ್ ಆಡ್ತಾ ಇರ್ತಾರ ಇಲ್ಲಿ ತನಕ ಸಾಯಂಕಾಲ ತನಕ ಬಹುಶಃ ಈ ವಾಕ್ಯ ಅಂದಾಗ ಮಧ್ಯಾಹ್ನ ಇರಬಹುದೇನೋ ಸಮಯ ಆ ಮಧ್ಯಾಹ್ನದ ಸಮಯ ಫ್ಯೂಚರ್ ಸಾಯಂಕಾಲ ಆಗುತ್ತೆ ಅಲ್ಲಿ ತನಕ ಈಗ ನಡೀತಾ ಇರೋ ಕ್ರಿಯೆ ಮುಂದೆ ಆ ಸಮಯ ತನಕ ನಡೀತಾ ಇರುತ್ತೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬೀನ್ ಮೇನ್ ವರ್ಬ್ ಐಂಗ್ ಆಬ್ಜೆಕ್ಟ್ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ಬೀನ್ ನಾವು ಸಂಜೆ ತನಕ ಇಲ್ಲ ಕ್ರಿಕೆಟ್ ಆಡಕತ್ತಿರ್ತೀವಿ ಆಡಕತ್ತಿರ್ತೀವಿ ಆಡ್ತಾ ಇರ್ತೀವಿ ಮೇನ್ ವರ್ಬ್ ನಾವು ಸಬ್ಜೆಕ್ಟ್ ಉಳಿದಿಲ್ಲ ಆಬ್ಜೆಕ್ಟ್ We shall have been playing cricket here since evening. ಅವ ಇನ್ನ 10 ವರ್ಷಕ್ಕೆ ಹಿಂಗ ಕ್ರಿಕೆಟ್ ಆಡ್ಕೊಂತಿರ್ತಾನ ಎಷ್ಟು ಸಹಜವಾಗಿ ಕನ್ನಡ ಬಳಸ್ತೀವಿ ನೋಡಿ ಅವ ಇನ್ನ 10 ವರ್ಷ ಹಿಂಗ ಕ್ರಿಕೆಟ್ ಆಡ್ಕೊಂತೀರ ಆಡ್ಕೊಂತಿರ್ತಾನ ಇರಾಮ ಇರ್ತಾನ ಮೇನ್ ವರ್ಬ್ ಅವ ಸಬ್ಜೆಕ್ಟ್ ಉಳಿದಿದ್ದೆಲ್ಲ ಆಬ್ಜೆಕ್ಟ್ ನೋಡ್ರಿ ಮುಂದಿನ 10 ವರ್ಷಗಳವರೆಗೆ ಇನ್ನ 10 ವರ್ಷ ಅಂದ್ರೇನು ಮುಂದಿನ 10 ವರ್ಷಗಳವರೆಗೆ He will have been practicing cricket for next 2-10 years. 2 years or 10 years, whatever you want to say. ಅದೆ ಇಂಟರ್ ಆಗಿರ್ತೀವಿ ನೀವು ಸಂಜೆ ತನಕ ಇಲ್ಲೇ ಕ್ರಿಕೆಟ್ ಆಡ್ಕೊಂತಿರ್ತೀರಿ ನೀವು ನೋಡಿ ನೀವು ಹಿಂಗ ಸಂಜೆ ತನಕ ಆಡ್ಕೊಂತಿರೋರನ ಸಂಜೆ ತನಕ ಆಡ್ಕೊಂತಿರ್ತೀರಿ ಪ್ರಶ್ನೆ ಇಂಟರ್ ಆಗಿರ್ತೀವಿ ಇಂಟರ್ ಆಗಿರ್ತೀವಿ ಇಂಗ್ಲಿಷ್ ಯಾವತ್ತು ಹೆಲ್ಪಿಂಗ್ ಹೋಗಿ ಪ್ರಾರಂಭ ಆಗಬೇಕು ವಾಕ್ಯ ರಚನೆ ನೋಡಿ Shall I have been teaching you English since 2025? ನಾನು ನಿಮಗೆ 2025 ತನಕ ಇಂಗ್ಲಿಷ್ ಅನ್ನು ಕಲಿಸುತ್ತಲಿರುತ್ತೇನೆ ಕಲಿಸ್ತಾ ಇರ್ತೀನಿ ಈ ಕಲಿಸೋಕ್ರೆ ನಡೀತಾ ಇದೆ ಅದು ಮುಂದೆ 2025 ತನಕ ನಡೀತಾ ಇರುತ್ತೆ ಕಂಟಿನ್ಯೂಸ್ ವಂಡರ್ಫುಲ್ ಓಕೆ ಬಹುಶಃ ನಮಗೆ ಇಂಗ್ಲಿಷ್ ವಾಕ್ಯ ನೋಡಿದಾಗ ನಾವು ಕೂಡ ಎಂತ ಬಳಸ್ತೀವಿ ಅನ್ನೋದು ಸ್ವಲ್ಪ ನಮ್ಮ ಗಮನಕ್ಕೆ ಬರುತ್ತೆ ಅದನ್ನ ಆಳವಾಗಿ ಸೂಕ್ಷ್ಮವಾಗಿ ನೋಡಿದಾಗ ಇಂಗ್ಲಿಷ್ ನಮ್ಮ ಕನ್ನಡ ವಾಕ್ಯ ಅದು ಮಾಡ್ಕೊಳ್ಬೋದು ವಿಲ್ ಯು ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಅಸ್ ಫಾರ್ ನೆಕ್ಸ್ಟ್ 2 hours ನೀನು ನಮಗಾಗಿ ಮುಂದಿನ 2 ಗಂಟೆಗಳವರೆಗೆ ಕಾಯ್ತಾ ಇರ್ತೀಯ ಇಷ್ಟು ಚಂದ ನಾವು ಮಾತಾಡಂಗಿಲ್ಲ ಆಳ್ಕೊಂಡೆ ಇನ್ನ 2 hours ನಮ್ಗೆ ನೀ ಕಾಯಕತ್ತಿರ್ತೇನೆ ಅವ್ನಿಗೆ ಕಾಯಕತ್ತಾನ ನೀವು ಇನ್ನೂ ಹೋಗಿಲ್ಲ ಅಲ್ಲಿ
ಅವನ್ ಮಾಡ್ತೇ ನೀವು ಬರ್ತೀರಿ ಇಲ್ಲೋ ಮರ ಕಾಯಕತ್ತಿನ ಹಂಗ ಇನ್ನೊಂದ್ ಎರಡ್ ತಾಸ್ ಕಾಯ್ತಿರ್ತೇನೆ ಬರ್ತಿರ್ಲೋನ ಸೋಜಿನ್ ತಿರ್ತೀನ ಇನ್ನ ಎರಡ್ ತಾಸ್ ಕಾಯ್ತಿರ್ತೇನೆ ಅದು ಹಿಂಗೋ ಅನ್ಬೋದು ಇನ್ನ ಎರಡ್ ತಾಸ್ ಕಾಯ್ತೇನು ಅದು ಬೇರೆ ವಾಕ್ಯ ಅದರ ಅರ್ಥ ಬೇರೆ ಇನ್ನ ಎರಡ್ ತಾಸ್ ಕಾಯ್ತೀಯೇನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕಾಯಕತ್ತಿ ಇಲ್ಲಿ ಏನೈತಿ ಅಲ್ಲಿ ತನಕ ಕಾಯ್ತೀಯ ಆ ಕ್ರಿಯೆ ಅವಾಗ ಆಗುತ್ತೆ ಅದು ಈಗ ನಡೀತಾ ಇದೆ ಮುಂದೆ ಒಂದು ನಿರ್ದಿಷ್ಟ ನಡೀತಾ ಇರುತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವಿಲ್ ಶಿ ಹ್ಯಾವ್ ಬೀನ್ ಲಿವಿಂಗ್ ಇನ್ ಇಂಡಿಯಾ ಸಿನ್ಸ್ 2030 ಅವಳು 2030 ರ ತನಕ ಭಾರತದಲ್ಲಿ ವಾಸಿಸುತ್ತಲಿರುತ್ತಾಳೆಯೇ ವಿಲ್ ಹ್ಯಾವ್ ಬೀನ್ ಲಿವಿಂಗ್ ನೋಡಿ ನಾಲ್ಕು ಪದಗಳು ಕೂಡಿದ ಒಂದು ವಾಸಿಸುತ್ತಲಿರುತ್ತಾಳೆಯೇ ನೋಡಿ ಕಲಿಸುತ್ತಲಿರುತ್ತೇನೆಯೇ ಶಾಲ್ ಐ ಹ್ಯಾವ್ ಬೀನ್ ಟೀಚಿಂಗ್ ಕಾಯ್ತಲಿರುತ್ತೀಯ ಕಾಯ್ತಾ ಇರ್ತೀರೇನ ವಿಲ್ ಯು ಹ್ಯಾವ್ ಬೀನ್ ವೇಟಿಂಗ್ ವಾಸಿಸುತ್ತಲಿರುತ್ತಾಳೆಯೇ ವಿಲ್ ಶಿ ಹ್ಯಾವ್ ಬೀನ್ ಲಿವಿಂಗ್ ನಮಗೆ ಕನ್ನಡ ಪದಗಳು ನೋಡ್ರಿ ಒಂದೊಂದು ಸ್ಪಷ್ಟವಾಗಿ ನಾವು ಪದೇ ಪದೇ ಗಮನಿಸ್ತಾ ಇರಬೇಕು ಏನಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಬಂದಿರುವಂತ ವರ್ಬ್ಸ್ ಅದು ಹೆಲ್ಪಿಂಗ್ ವರ್ಬೋ ಮೇನ್ ವರ್ಬೋ ನೋಡ್ಕೋಬೇಕು ಅದು ಕ್ರಿಯೆ ನಿಲ್ತಾ ಇದ್ರೆ ಮೇನ್ ವರ್ಬ್ ಸ್ಥಿತಿ ನಿಲ್ತಾ ಇದ್ರೆ ಈಗ ನೋಡ್ತಾ ಹೋದ್ರೆ ನೋಡ್ರಿ ಇರುತ್ತೇನೆಯೇ ಕ್ರಿಯೆ ಇಲ್ಲ ಇರುತ್ತೀಯ ಇರುತ್ತಾನೆಯೇ ಇರುತ್ತಾಳೆ ಕ್ರಿಯೆ ಇಲ್ಲ ಗೆಲ್ಲುವೆನೆ ಗೆಲ್ಲುವ ಕ್ರಿಯೆ ಇದೆ ಅದರ ಬಗ್ಗೆ ಪ್ರಶ್ನೆ ಗೆಲ್ಲುವೆನೆ ಶಾಲ್ ವಿನ್ ಹೋಗುವೆಯಾ ಕ್ರಿಯೆ ಇದೆ ವಿಲ್ ಯು ಗೋ ಪಾಸ್ ಆಗುವಳೆ ವಿಲ್ ಶೀ ಪಾಸ್ ಬಹಳ ಸರಳ ಬಹಳ ಸರಳ ಕನ್ನಡ ಅರ್ಥ ಆಗ್ಬೇಕು ಕನ್ನಡ ಗಮನಿಸ್ಬೇಕು ಅರ್ಥ ಆಗ್ಬೇಕಂದ ಅರ್ಥ ನಾವು ಅಂದಂತ ವಾಕ್ಯ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅದು ಕಾಲ ನಿರ್ಧಾರ ಆಗುತ್ತೆ ಕೆಲಸ ಮಾಡುತ್ತಿರುತ್ತೇನೆಯೇ ಶಾಲ್ ಐ ಬಿ ವರ್ಕಿಂಗ್ ಕಾಯುತ್ತಿರುತ್ತೀಯ ವಿಲ್ ಯು ಬಿ ವೇಟಿಂಗ್ ವಾಸಿಸುತ್ತಿರುತ್ತಾಳೆಯೇ ವಿಲ್ ಶಿ ಬಿ ಲಿವಿಂಗ್ ತಲುಪಿರುತ್ತೇನೆಯೇ ಶಾಲ್ ಐ ಹ್ಯಾವ್ ರೀಚ್ ಮುಗಿಸಿರುತ್ತೀಯ ವಿಲ್ ಹ್ಯಾವ್ ಫಿನಿಶ್ ಓಕೆ ಪೂರ್ಣಗೊಳಿಸಿರುತ್ತೀಯ ವಿಲ್ ಹಿ ಹ್ಯಾವ್ ಕಂಪ್ಲೀಟೆಡ್ ಕಲಿಸುತ್ತಲಿರುತ್ತೇನೆಯೇ ಶಾಲ್ ಐ ಹ್ಯಾವ್ ಬೀನ್ ಟೀಚಿಂಗ್ ಕಾಯುತ್ತಲಿರುತ್ತೀಯ ವಿಲ್ ಯು ಹ್ಯಾವ್ ಬೀನ್ ವೇಟಿಂಗ್ ವಾಸಿಸುತ್ತಲಿರುತ್ತಾಳೆ ವಿಲ್ ಶಿ ಹ್ಯಾವ್ ಬೀನ್ ಲಿವಿಂಗ್ ಈ ರೀತಿ ಬಹಳ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯಬಹುದು ಇಂಗ್ಲಿಷ್ ಬಹಳ ಸರಳ ಆಗುವುದು ಯಾವಾಗ ನಾವು ಮಾತಾಡಿದ ಕನ್ನಡ ವಾಕ್ಯಗಳನ್ನ ಬರೆದಂತ ಕನ್ನಡ ವಾಕ್ಯಗಳನ್ನ ನಾವು ಏನನ್ನ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀವಿ ಅನ್ನೋ ಸೂಕ್ಷ್ಮ ಅರಿವು ನಮ್ಮ ಕನ್ನಡ ವಾಕ್ಯದಲ್ಲಿ ಬಂದ್ರೆ ಅದನ್ನ ನಾವು ಸರಳವಾಗಿ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡೋಣ ಇಂಗ್ಲಿಷ್ ನಲ್ಲಿ ಮುಂದಿನ ವಿಡಿಯೋದಲ್ಲಿ ಕೇವಲ ಮೂರು ಫಾರ್ಮುಲಾ ಕೊಡ್ತಾ ಇದ್ದೇನೆ ಆ ಮೂರು ಫಾರ್ಮುಲಾ ತಗೊಂಡು ನೂರಾರು ಸಾವಿರಾರು ವಾಕ್ಯವನ್ನು ಯಾವುದೇ ಕನ್ನಡ ವಾಕ್ಯವನ್ನು ಇಂಗ್ಲಿಷ್ ಬರ್ಬೋದು ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಬರ್ಬೋದು ಮೂರೇ ಮೂರು ಫಾರ್ಮುಲಾ ಸದ್ಯದಲ್ಲಿ ಕೊಡ್ತಾ ಇದ್ದೇನೆ ಆ ವಿಡಿಯೋಗಾಗಿ ಕಾಯ್ತಾ ಇರಿ ಮತ್ತು ಈ ಸದ್ಯದ ವಿಡಿಯೋ ನಿಮಗೆ ಫ್ಯೂಚರ್ ಟೆನ್ಸ್ ಬಗ್ಗೆ ಈ ಫ್ಯೂಚರ್ ಟೆನ್ಸ್ ನಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನ ನಮ್ಮ ಕನ್ನಡದಲ್ಲಿ ಪ್ರಶ್ನೆ ಕೇಳುವಂತ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ರಚನೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಪೂರ್ಣವಾದ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ ಆದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ಒಂದು ದಿಟ್ಟವಾದ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ ಸುಮಾರು ಈ ಸದ್ಯದ ಪರಿಸ್ಥಿತಿಯಲ್ಲಿ ಇಂಗ್ಲಿಷ್ ಅನ್ನು ಕಲಿಯಲಿಕ್ಕೆ ಸಾಕಷ್ಟು ಮಾರ್ಗಗಳನ್ನ ಸಾಕಷ್ಟು ವಿಧಾನಗಳನ್ನ ಸಾಕಷ್ಟು ಸಿದ್ಧಾಂತಗಳನ್ನ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ವಿ ಆದ್ರೆ ಮಾತೃಭಾಷೆ ನಮ್ಮ ಕನ್ನಡ ಈ ಮಾತೃಭಾಷೆ ಕನ್ನಡದ ಮೂಲಕನೇ ನಾವು ಸಮರ್ಪಕವಾಗಿ ಮತ್ತು ಸರಳವಾಗಿ ಇಂಗ್ಲಿಷನ್ನು ಕಲಿಬಹುದು ಮತ್ತು ಕಲಿಸಬೇಕು ಅನ್ನೋ ಒಂದು ಛಲ ಮತ್ತು ಘನ ಉದ್ದೇಶನ ಹೊಂದಿರುವಂಥ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ನಿಮ್ಗೆ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮತ್ತು ಪ್ರತಿಯೊಂದು ಈ ವಿಡಿಯೋ ಮನರಂಜನೆಗಾಗಿ ಇಲ್ಲ ಮನರಂಜನೆ ವಿಡಿಯೋಗಳು ಒಂದು ನಿಮಿಷನೋ ಎರಡು ನಿಮಿಷನೋ ಐದು ನಿಮಿಷದಲ್ಲಿ ಒಂದು ಖುಷಿ ಕೊಡುತ್ತೆ ಸಂತೋಷ ಕೊಡ್ತಾರೆ ಆದರೆ ಇವು ಶೈಕ್ಷಣಿಕ ವಿಡಿಯೋ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾವು ಒಂದು ನಿಮಿಷನೋ ಎರಡು ನಿಮಿಷನೋ ಮೂರು ನಿಮಿಷದಲ್ಲಿ ತಿಳಿಬಹುದು ಅಥವಾ ತಿಳಿದೇ ಇದ್ರೆ ಕನ್ಫ್ಯೂಸ್ ಆದರೆ ನಿಮಗೆ ಆ ವಿಡಿಯೋದಲ್ಲಿ ಆಸಕ್ತಿ ಕಡಿಮೆ ಆಗಬಹುದು ಆದರೆ ಶೈಕ್ಷಣಿಕ ದೃಷ್ಟಿಯಿಂದ ಈ ವಿಡಿಯೋನು ಪೂರ್ಣ ಮತ್ತು ಭಾರಿ ಭಾರಿ ನೋಡ್ತಾ ಹೋದಾಗ ಆ ಇಂಗ್ಲಿಷ್ ಜ್ಞಾನ ನಮ್ಗೆ ಸಿಗುತ್ತಲ್ಲ ಆ ಸಿಕ್ಕಾಗ ಪಡುವಂತ ಒಂದು ಖುಷಿ ಆ ಸಂತೋಷ ಮನರಂಜನೆ ಪಡೆದಾಗ ಮನರಂಜನೆಯ ವಿಡಿಯೋಗಳು ನೋಡಿದಾಗ ಸಿಕ್ಕ 10 ಪಟ್ಟು ಜಾಸ್ತಿ ಇರುತ್ತೆ
ಅದನ್ನ ದಯವಿಟ್ಟು ಪ್ರತಿಯೊಂದು ವಿಡಿಯೋನ ವಿವರವಾಗಿ ನೋಡಿ, ಪದೇ ಪದೇ ನೋಡಿ, ಬಾರಿ ಬಾರಿ ನೋಡಿ. ಕನ್ನಡದ ವಾಕ್ಯಗಳನ್ನ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋದ ಲಾಭವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಈ ವಿಡಿಯೋ ನೋಡಲಿಕ್ಕೆ ತಾವು ವಿನಿಯೋಗ ಮಾಡಿದಂಥ ಅತ್ಯಮೂಲ್ಯವಾದಂಥ ಸಮಯಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋವಾಗಿ ದಯವಿಟ್ಟು ಕಾಯ್ತಾ ಇರಿ, ಮತ್ತು ಹಿಂದಿನ ಎಲ್ಲ ವಿಡಿಯೋಗಳನ್ನು ದಯವಿಟ್ಟು ನೋಡಿ. ಖಂಡಿತವಾಗಿ ನಿರಾಶೆ ಆಗದೆ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.